हाय फ्रेंड्स, वेलकम बैक टू माय चैनल। ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ। ಸೋ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ। ಸೋ ಈವನಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋದು। ಪೂಜೆ ಆಯ್ತು, ಪೂಜೆ ಮಾಡಿದಾಯ್ತು। ಸೋ ಇವಾಗ ಹಸ್ಬೆಂಡ್ ಬಂದಿದ್ದಾರೆ ಆಫೀಸ್ ಇಂದ, ಸ್ವಲ್ಪ ಬೇಗ ಬಂದಿದ್ದಾರೆ। ಇವತ್ತು ಡೈಲಿ 7:30 8 ಗಂಟೆ ಆಗ್ತಿತ್ತು ಆಫೀಸ್ ಇಂದ ಮನೆಗೆ ಬರೋದು, ಇವತ್ತು ಬೇಗ ಬಂದಿದ್ದಾರೆ। ನಂದು ಈವನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿ ತುಂಬಾ ದಿನ ಆಯ್ತಲ್ವಾ, ಆಲ್ಮೋಸ್ಟ್ ನಂದು ಡ್ರೈವಿಂಗ್ ಕ್ಲಾಸ್ ಅದೆಲ್ಲ ಆದ್ಮೇಲೇನೆ ವ್ಲಾಗ್ಸ್ ಏ ಮಾಡ್ತಾ ಇಲ್ಲ। ಈವನಿಂಗ್ ವ್ಲಾಗ್ ಮತ್ತೆ ಆಗಿರಬಹುದು ಇಲ್ಲ ಅಡಿಗೆ ಯಾವುದರ ರೆಸಿಪಿ ಆಗಿರಬಹುದು ಶೇರ್ ಮಾಡ್ತಲ್ಲ, ಇನ್ಮೇಲೆ ಆದಷ್ಟು ನಾನು ರೆಸಿಪಿ ಬ್ಲಾಗ್ಸ್ ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ। ನಾರ್ಮಲ್ ಅಂದ್ರೆ ಹಳೆ ರೂಟೀನ್ ಕಿಚನ್ ನಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ನಲ್ವಾ, ಆ ತರ ಬ್ಲಾಗ್ಸ್ ಮಾಡೋಣ ಅಂತ ಅನ್ಕೊಂಡ್ತಾ ಇದೀನಿ। ನೋಡೋಣ ಹೇಗ್ ಹೋಗುತ್ತೆ ಬ್ಲಾಗ್ಸ್ ಜೊತೆನಲ್ಲಿ। ಆದಷ್ಟು ಹೊರಗಡೆ ನಾನು ಇವಾಗ ಬ್ಲಾಗ್ಸ್ ಅಂದ್ಮೇಲೆ ಕಿಚನ್ ಬ್ಲಾಗ್ಸ್ ಅಂದ್ಮೇಲೆ ಲೈಫ್ ಸ್ಟೈಲ್ ಜೊತೆಲಿ ಹಾಕಿದ್ದೀನಿ। ದಿನನಿತ್ಯ ನಾನು ಹೇಗ್ ನಡೆಯುತ್ತೆ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅದನ್ನು ಕೂಡ ಶೇರ್ ಮಾಡ್ತಿರ್ತೀನಿ। ಸೊ ಇವಾಗ ಹಸ್ಬೆಂಡ್ ಏನ್ ತಂದಿದ್ದಾರೆ ಅಂತ ತೋರಿಸ್ತೀನಿ। ರಕ್ಷಿತ್ಗೆ ಮತ್ತೆ ನನಗೆ ಅಂತ ಏನ್ ತಂದಿದ್ದಾರೆ ನನ್ನ ತೋರಿಸ್ತೀನಿ ಬನ್ನಿ। ಆಫೀಸ್ ಇಂದ ಬೇಗ ಬರ್ತಾ ಇದೀನಲ್ವಾ, ಸ್ನಾಕ್ಸ್ ಏನಿದೆ ಅಂತ ಹೇಳಿದ್ರು। ಸೊ ಏನು ಇಲ್ಲ ಸದ್ಯಕ್ಕೆ, ಇವಾಗ ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ, ಅಂದ್ರೆ ಬೇಳೆ ಸಾಂಬಾರ್ ಮಾಡ್ಬಿಟ್ಟು ಬೇಳೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ। ಸೊ ಅದಕ್ಕೋಸ್ಕರ ಸ್ವೀಟ್ ಕಾರ್ನ್ ನ ಬೇಸು ಅಂತ ಹೇಳಿದ್ರು, ನೂಡಲ್ಸ್ ಮಾಡ್ಕೊಡು ಅಂದ್ರು। ಹಂಗೆ ಬರ್ತಾ ಇನ್ನೇನು ಕಾಂತಿ ಹಂಗೆ ಬರ್ತಾ ಕಾಂತಿ ಸ್ವೀಟ್ ಇದೆ ಅಂತ ಹೇಳಿದ್ರು, ಅಲ್ಲಿ ಬರ್ಗರ್ ಚೆನ್ನಾಗಿದೆ ಅಂತ ಗೊತ್ತು ನಮ್ಗೆ, ತಗೋಬನ್ನಿ ಅಂದ್ರೆ ಬರ್ಗರ್ ತಂದಿದ್ದಾರೆ ಅವ್ರಿಗೆ ಸ್ನಾಕ್ಸ್ಗೆ ಅಂತ। ರಕ್ಷಿತ್ಗೊಂದು ಅವ್ರಿಗೊಂದು ತಂದಿದ್ದಾರೆ, ನನಗ್ ಬೇಡ ಅಂತ ಹೇಳಿದೆ। ನನಗ್ ಬೇಕಾಗಿರೋದು ಸ್ವೀಟ್ ಕಲಾಕನ್ ನನ್ಗೆ, ಆಮೇಲೆ ರಕ್ಷಿತ್ಗೆ ಇದೆಂತ ಸೊ ಕಾಜು ಕಟ್ಲಿ ಕಟ್ಲಾನ ಕಾಜು ಕಟ್ಲಿ ಅಂದ್ರೆ ಕಾಜು ಬರ್ಫಿ, ಓಕೆ ಗೋಡಂಬಿ ಬರ್ಫಿ। ನೆಕ್ಸ್ಟ್ ನಾನು ಮೋತಿಚೂರ್ ಲಡ್ಡು ತಿನ್ನಂಗಾಗಿತ್ತು, ಮೋತಿಚೂರ್ ಲಡ್ಡು ತಗೋಬನ್ನಿ ಅಂತ ಹೇಳಿದೆ। ಸೊ ಇದು ಪ್ಯೂರ್ ಘೀ ನಲ್ಲಿ ಮಾಡಿರುವಂತ ಅಲ್ಲ, ಪ್ಯೂರ್ ಘೀ ನಲ್ಲಿ ಮಾಡಿ ಘೀ ಲಡ್ಡು, ಮೋತಿಚೂರ್ ಘೀ ಲಡ್ಡು। ಸೊ ಇಷ್ಟು ತಂದಿದ್ದಾರೆ, ಇದು ಅಪ್ಪ ಮಗಂಗೆ, ಇದು ನನ್ಗೆ, ಇದು ನನ್ಗೆ ಅಂದ್ರೆ ನನ್ಗೆ ಅಂದ್ರೆ ನಾನು ಒಬ್ಳೆ ತಿನ್ನಲ್ಲ, ಎಲ್ರು ತಿಂತಾರೆ, ಇದು ಮಾತ್ರ ರಕ್ಷಿತಿಗೆ, ಇದಿಷ್ಟು ರಕ್ಷಿತಿಗೆನೆ ಅವನ್ಗೆ ತುಂಬಾ ಇಷ್ಟ ಇದು, ಅದಕ್ಕೋಸ್ಕರ ಇವಾಗ ಕಾಂತಿ ಸ್ವೀಟ್ಸ್ ಇಂದ ಇದನ್ನೆಲ್ಲ ತಂದಿದ್ದಾರೆ। ಇವಾಗ ನಾನು ಅಡಿಗೆ ಸ್ಟಾರ್ಟ್ ಮಾಡ್ಕೋಬೇಕು, ಮತ್ತೆ ಮನೆಯಲ್ಲೂ ಕೂಡ ಯಾರಾದ್ರೂ ಗೆಸ್ಟ್ ಬರ್ತಾ ಇರ್ತಾರೆ, ಮಕ್ಕಳು ಬರ್ತಾ ಇರ್ತಾರೆ, ಅವ್ರಿಗೆಲ್ಲ ಏನಾದ್ರು ತಿನ್ಲಿಕ್ಕೆ ಕೊಡ್ಬೇಕಲ್ವಾ, ಅದಕ್ಕೋಸ್ಕರನೇ ಸರಿ ಇರ್ಲಿ ಸ್ವೀಟ್ಸು ಅಂತ ಹೇಳ್ಕೊಂಡು ತರಿಸಿರೋದು ನಾನು, ಯಾಕಂದ್ರೆ ಏನು ಇಲ್ಲ ಅನ್ನೋ ತರ ಇರ್ಬೋದು, ಏನಾದ್ರು ಅಟ್ಲೀಸ್ಟ್ ಮನೆಯಲ್ಲಿ ಇರಬೇಕು ಅಂತ। ನಿನ್ನೆ ಫುಲ್ಲು ನಿನ್ನೆ ಬ್ಲಾಗ್ ಮಾಡೋಕ್ಕಾಗ್ಲಿಲ್ಲ, ನಿನ್ನೆ ಫುಲ್ ಕಂಪ್ಲೀಟ್ ಆಗಿ ನಾನು ಯುಟಿಲಿಟಿ ಏರಿಯಾ ಆಗಿರ್ಬೋದು, ಮತ್ತೆ ಕಿಚನ್ ಆಗಿರ್ಬೋದು, ಮತ್ತೆ ಫುಲ್ಲು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟೆ, ತುಂಬಾ ದಿನ ಆಗಿದೆ, ಯಾಕಂದ್ರೆ ನಾ ಅಲ್ಲೋಗೋದು ಇಲ್ಲೋಗೋದು ಮದ್ವೆ ಮತ್ತೆ ಊರು ಈ ತರ ಎಲ್ಲ ಓಡಾಡ್ತಾ ಇದ್ದೆ ಅಲ್ವಾ, ತುಂಬಾ ಧೂಳಾಗಿತ್ತು। ಇವಾಗ ಏನಂದ್ರೆ ಧೂಳು ಜಾಸ್ತಿ ಗಾಡಿ ಮೇನ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಜಾಸ್ತಿ ಧೂಳಲ್ವಾ, ಅದಕ್ಕೆ ನೀಟಾಗಿ ಕಂಪ್ಲೀಟ್ ಆಗಿ ಮನೆ ಕ್ಲೀನ್ ಮಾಡಿದೆ। ಸೊ ಒಂದ್ ರೌಂಡ್ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಮನೆ, ಒಂದ್ ಸ್ವಲ್ಪ ಚೇಂಜಸ್ ಮಾಡಿದೀನಿ, ನನ್ಗೆ ಒಂದೇ ತರ ಇರೋದು ಇಷ್ಟ ಆಗಲ್ಲ, ಮನೆನ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ಬೇಕು, ನನ್ಗೆ ಹೊಸ ತರ ಅನಿಸ್ತಾ ಇರ್ಬೇಕು, ಒಂದೇ ತರ ನೋಡಿ ನೋಡಿ ಬೋರ್ ಹೊಡಿತಾ ಇರತ್ತಲ್ಲ ಅದಕ್ಕೆ। ಸೊ ಚೇಂಜಸ್ ಮಾಡಿದೀನಿ, ಏನ್ ಚೇಂಜಸ್ ಮಾಡಿದೀನಿ, ಹೇಗ್ ಮಾಡಿದೀನಿ ಅನ್ನೋದು ಕೂಡ ಇವತ್ತಿನ ಬ್ಲಾಗ್ ನಲ್ಲಿ ಶೇರ್ ಮಾಡ್ತೀನಿ। ಸೊ ಬನ್ನಿ ಬ್ಲಾಗ್ ನ ಶುರು ಮಾಡೋಣ, ಮತ್ತೆ ಅಡಿಗೆ ಮಾಡ್ತೀನಿ ನಾನು ಇವಾಗ, ಏನ್ ಅಡಿಗೆ ಮಾಡ್ತೀನಿ ಹೇಗ್ ಮಾಡ್ತೀನಿ, ಸಿಂಪಲ್ ಆಗಿ ಬ್ಯಾಚುಲರ್ಸ್ ಕೂಡ ಈ ಅಡಿಗೆನ ಮಾಡ್ಬೋದು, ಸಾಂಬಾರ್ ಮಾಡ್ತಿದ್ದೀನಿ, ನನಗೂ ಈಸಿ ಆಗುತ್ತೆ ಇವಾಗ, ಯಾಕಂದ್ರೆ ಒಂದ್ ವಿಡಿಯೋ ಎಡಿಟಿಂಗ್ ಕೂಡ ಮಾಡ್ಬೇಕು, ಅದಕ್ಕೋಸ್ಕರ ಪಟಪಟ ಅಂತ ಅಡಿಗೆ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಎಡಿಟಿಂಗ್ ಮಾಡಕ್ ಕರೆಕ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ। ಸೊ ಬನ್ನಿ ಫಸ್ಟ್ ಒಂದ್ ರೌಂಡ್ ಮನೆ ತೋರಿಸ್ಬಿಡ್ತೀನಿ, ಆಮೇಲೆ ಮತ್ತೆ ಅಡಿಗೆ ರೆಸಿಪಿನ ಶೇರ್ ಮಾಡ್ತೀನಿ, ಓಕೆನಾ? ಓಕೆ ಫ್ರೆಂಡ್ಸ್, ನಾನು ಇಲ್ಲಿಂದ ತೋರಿಸ್ತೀನಿ ಏನ್ ಚೇಂಜಸ್ ಆಗಿದೆ ಅಂತ ನೀವೇ ಹೇಳಿ ನೋಡಿ। ಕಿಚನ್ ಪಕ್ಕದಲ್ಲಿ ಇಲ್ಲಿಂದ ಹೀಗೆ ಹೀಗೆ ನಾನು ಮೈನ್ ಲೈಟ್ ಹಾಕಿಲ್ಲ, ಈ ಫೆರಿ ಲೈಟ್ನೇ ಹಾಕಿದ್ದೀನಿ। ಸೊ ಇಲ್ಲಿ ಚೇಂಜ್ ಆಗಿದೆ, ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ। ನೆಕ್ಸ್ಟ್ ಇದು ಇದ್ದಾಗೆ ಇದೆ, ಇವಾಗ ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದು, ಸೊ ಇದು ಇದ್ದಾಗೆ ಇದೇನೆ ಇದೆ। ಸೊ ನೆಕ್ಸ್ಟ್ ಈ ಕಡೆ ಬಂದರೆ ನೋಡಿ ಏನಾದರೂ ಚೇಂಜಸ್ ಅನ್ನಿಸ್ತಾ ಇದೆಯಾ ಫಸ್ಟು, ಆಮೇಲೆ ಮೈನ್ ಲೈಟ್ ಆನ್ ಮಾಡ್ತೀನಿ ನಾನು। ಈ ರೀತಿ ಚೇಂಜಸ್ ಮಾಡಿದ್ದೀನಿ ನಾನು, ಏನು ಚೇಂಜಸ್ ಅನ್ನೋದನ್ನ ಇವಾಗ ಹೇಳ್ತೀನಿ। ಇಲ್ಲಿ ಒಂದು ಪ್ಲ್ಯಾಂಟ್ ಇಟ್ಟಿದ್ದೆ, ಸೊ ಆ ಥರ ಒಂದು ಪ್ಲ್ಯಾಂಟ್ ಇಟ್ಟಿದ್ದೆ ಅಲ್ಲ ಇಲ್ಲಿ, ಸೊ ಇಲ್ಲಿ ಅದು ಊರಿಗೆ ಹೋದಾಗ ಸ್ವಲ್ಪ ನೀರಿಲ್ದಲೇ ಒಣಗೋಗಿತ್ತು, ಇನ್ನು ಒಣಗೋಗ್ತಾ ಇದೆ ಅಲ್ಲ ಅಂದ್ಬಿಟ್ಟು ಅದನ್ನು ಬಾಲ್ಕನಿನಲ್ಲಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ
ಗೊಬ್ಬರ ಗಿಬ್ಬರ ಹಾಕಿ ಬೆಳೆಸ್ತಾ ಇದ್ದೀನಿ, ನೋಡೋಣ ಚಿಗುರುಕೊಳ್ಳುತ್ತಾ ಅಂತ. ಇಲ್ಲಿ ಮೀಶೋಯಿಂದ ತಗೊಂಡಿದ್ದು ಇದು, ಈ ರೀತಿ ಡಿಸೈನ್ ಮಾಡಿ ಬಿಟ್ಟಿದ್ದೀನಿ. ಯಾಕಂದರೆ ಖಾಲಿ ಖಾಲಿ ಅಂತ ಫೀಲ್ ಆಗ್ತಾ ಇದ್ದು ನನಗೆ. ಆದ್ದರಿಂದ ಇದು ಲಾಸ್ಟ್ ಟೈಮು ನಾನು ವೀಡಿಯೋ ಮಾಡಿ ತೋರಿಸಿದ್ದೆ ಅಲ್ಲ, ಇದನ್ನ ಕುತ್ಕೊಳ್ಳಬಹುದು, ಇದು ಕುತ್ಕೊಳ್ಳೋದು ಆ್ಯಕ್ಚುಲಿ. ನಾನು ಈ ರೀತಿ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಅಂತ. ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಹಿಂಗೆ ಮಾಡಿ ಆ ಲೈಟ್ನ ಈ ಥರ ಸೆಟ್ ಮಾಡಿ ಸದ್ಯಕ್ಕೆ ಇನ್ನೊಂದು ಗಿಡ ಥರವರೆಗೂ, ಇನ್ನು ಪ್ಲ್ಯಾಂಟ್ ಥರವರೆಗೂ ಹೀಗಿಟ್ಟಿದ್ದೀನಿ. ಸರಿನಾ, ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬಂದರೆ ಇದೆಲ್ಲ ಸೇಮ್ ಸೇಮ್ ಇದೆ, ಇಲ್ಲೆಲ್ಲ ಏನು ಚೇಂಜಸ್ ಮಾಡಿಲ್ಲ. ಇಲ್ಲಿ ಬಂದು ಲೈಟ್ ಆನ್ ಮಾಡ್ತೀನಿ ಇರಿ. ಓಕೆ ಡಾಡಿ, ಇವಾಗ ನೋಡಿ ಏನು ಚೇಂಜಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಏನಕ್ಕೆ ಲೈಟ್ ಆನ್ ಮಾಡ್ಕೊಂಡು ತೋರಿಸ್ಲಿಲ್ಲ ಅಂದರೆ, ನಾನು ಇದು ಇದೆಯಲ್ಲ ಇದು ಆ್ಯಕ್ಚುಲಿ ಈ ಲೈಟಿಗೆ ಚೆನ್ನಾಗಿ ಕಾಣಿಸಲ್ಲ, ಈ ಫೆರಿ ಲೈಟಿಗೆನೇ ಚೆನ್ನಾಗಿ ಕಾಣಿಸೋದು, ಅದಕ್ಕೆ ಮೇನ್ ಲೈಟ್ ಆನ್ ಮಾಡಲಿಲ್ಲ. ಇವಾಗ ಹಿಂಗೆ ಬಂದರೆ ಇಲ್ಲೇನು ಮಾಡಿದ್ದೀನಿ ಅಂದರೆ, ಈ ಪ್ಲ್ಯಾಂಟ್ ಏನಿದೆ ಇಂಡೋರ್ ಪ್ಲ್ಯಾಂಟು, ಅದನ್ನು ಈ ಕಾರ್ನರಲ್ಲಿ ಇಟ್ಟಿದ್ದೆ ನಾನು. ಈ ಸೋಫಾ ಇಲ್ಲಿ ಬರ್ತಾಯಿತ್ತು ಇಷ್ಟೇ, ನಮಗೆ ಓಡಾಡಲಿಕ್ಕೆ ಇಷ್ಟೇ ಗ್ಯಾಪ್ ಸಿಗ್ತಾ ಇದ್ದು, ಈ ಲೈನ್ ಇದೆಯಲ್ಲ ಈ ಲೈನ್ವರೆಗೂ ಅಷ್ಟೇ ಗ್ಯಾಪ್ ಇರ್ತಾ ಇದ್ದು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ, ಇದನ್ನು ಫುಲ್ ಈ ಕಡೆ ಸರ್ಗಿಸ್ಬಿಟ್ಟೆ. ಸರ್ಗಿಸಿ ಇವಾಗ ನೋಡಿ ಸ್ಪೇಸ್ ಎಷ್ಟು ದೊಡ್ಡದಾಗಿದೆ. ಆ್ಯಕ್ಚುಲಿ ವಿಡಿಯೋನಲ್ಲಿ ಈ ಥರ ಕಾಣಿಸ್ತಾ ಇದೆ ಅಷ್ಟೇ, ಆದರೆ ಸ್ಪೇಷಿಯಸ್ ಆಗಿದೆ, ಇಬ್ಬರೂ ಓಡಾಡ್ಬೋದು ಜೊತೆನಲ್ಲೇ, ಆ ಥರ ಸ್ಪೇಸ್ ಇದೆ. ಆ ರೀತಿ ಮಾಡಿಬಿಟ್ಟು ಈ ಸೋಫಾನ ಸ್ವಲ್ಪ ಈ ಕಡೆ ಆದಂಗೆ ಸರ್ಗಿಸ್ಬಿಟ್ಟು ಇದನ್ನು ಅಂದರೆ ಪ್ಲ್ಯಾಂಟ್ ಈ ಕಾರ್ನರಲ್ಲಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಫೋನ್ ಆಗಿರ್ಬೋದು ಮತ್ತು ವೈಫೈ ಆಗಿರ್ಬೋದು ಈ ರೀತಿಲಿ ಇಟ್ಟಿದ್ದೀನಿ. ಇದೇನಕ್ಕೆ ಅಂದರೆ ನನ್ನ ಮಗ ಈ ಥರ ವಾಟರ್ ಸ್ಪ್ರೇ ಮಾಡೋಕ್ಕೆ ಗಿಡಗಳಿಗೆ ಅಂದ್ಬಿಟ್ಟು ತಂದು ಇಲ್ಲಿ ಇಟ್ಟಿದ್ದಾನೆ. ಸೊ ನಮಗೂ ಇವಾಗ ಸೆಕೆ ಅಲ್ವಾ, ಸೆಕೆ ಆಗ್ತಾ ಇರ್ಬೇಕಾದ್ರೆ ನಮ್ಮ ಮುಖದ ಮೇಲೂ ಸ್ಪ್ರೇ ಮಾಡ್ಕೊಳ್ಳೋದು ಇದನ್ನು. ಈ ರೀತಿ ನಮ್ಮ ಮನೆಯಲ್ಲಿ ಐಡಿಯಾ ಉಪಯೋಗಿಸ್ತಾರೆ. ಟೋಟಲಿ ಈ ಥರ ಚೇಂಜ್ ಮಾಡಿದ್ದೀವಿ ನೋಡಿ. ಇವಾಗ ಒಂದು ಸ್ವಲ್ಪ ಫ್ರೀ ಅಂತ ಅನ್ನಿಸ್ತಾ ಇದೆ ನನಗೆ ಸ್ಪೇಸು. ಎರಡು ಪಿಲ್ಲೋ ಬಂದಿತ್ತು ಮಿಷನಲ್ಲಿ ತೊಗೊಂಡಿದ್ದು, ಇಲ್ಲೊಂದು ಕುಷನ್ನು. ಸೊ ಇಲ್ಲೊಂದು ಇಟ್ಟಿದ್ದೀನಿ ಫ್ಲವರ್ ಟೈಪಿಂದು, ಮತ್ತು ಇಲ್ಲೊಂದು ಇಟ್ಟಿದ್ದೀನಿ ಆ ಆರೆಂಜ್ ಕಲರ್ ಇದ್ದಿದ್ದನ್ನ ಇಲ್ಲಿ ಇಡ್ತಾ ಇದೆ ಯಾವಾಗ್ಲೂ, ಅದನ್ನು ಇವಾಗ ಇಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ. ಇದು ನೆನ್ನೆ ಎಲ್ಲ ಫುಲ್ ಸೆಟ್ ಮಾಡಿದಾಯಿತು ಫ್ರೆಂಡ್ಸ್ ಮನೆಯೆಲ್ಲ. ಸೊ ಓಕೆ, ಇವಾಗ ಕಾಣಿಸ್ತದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದರೆ ಮೊದಲಿಗೂ ಇವಾಗ್ಲಿಗೂ ಒಂದು ಸ್ವಲ್ಪ ಫ್ರೀ ಅಂತ ಅನಿಸ್ತಿದೆ, ಮನೆ ಮಾತ್ರ ಫುಲ್ ಫ್ರೀ ಅಂತ ಅನಿಸ್ತಿದೆ. ಇನ್ನೊಂದು ಪ್ಲ್ಯಾಂಟ್ ತರಬೇಕು ಅಂತಂದರೆ ಅಲ್ಲಿಡೋಣ, ಇಲ್ಲೇ ಇನ್ನೊಂದು ಕಡೆ ಎಲ್ಲಾದರೂ ಸೆಟ್ ಮಾಡೋಣ ಅನ್ನೋದಿದೆ. ಮತ್ತು ಅಲ್ಲಿ ಎರಡು ಏನೋ ಫ್ಲವರ್ಸ್ ಇದೆಯಲ್ಲ ಆ ಪಕ್ಕದಲ್ಲೂ ಖಾಲಿ ಇದೆ. ಅಲ್ಲಿ ಈ ಥರ ಒಂದು ಸ್ಮಾಲ್ ಪಾಟ್ಸ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಬೇಕು, ಟೈಮ್ ಸಿಕ್ಕಿಲ್ಲ ನನಗೆ ಅದು ತರೋದಕ್ಕೆ, ಹೋಗ್ತೀನಿ ಇಷ್ಟರಲ್ಲೇ ಹೋಗ್ಬಿಟ್ಟು ತರ್ತೀನಿ. ಸೊ ಫುಲ್ ಇವಾಗ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಮನೆ. ಮನೆ ಕ್ಲೀನ್ ಮಾಡಿದ್ರೆ ನಾನು ಹೇಳ್ತಾ ಇರ್ತೀನಿ ಅವಾಗಲೂ, ಮನೆ ಕ್ಲೀನ್ ಆಗಿದ್ದಷ್ಟು ಮನಸ್ಸು ಕ್ಲೀನ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತೀನಿ. ನನಗೆ ಎಲ್ಲ ಕ್ಲೀನ್ ಮಾಡಿ, ಅದಕ್ಕೂ ಮುಂಚೆ ನನಗೊಂಥರ ಹೆಂಗೆ ಗೊತ್ತಾ, ಗೊಂದಲ ಗೊಂದಲ ಏನೋ ಒಂಥರ ಗೊಂದಲ ಗೊಂದಲ ಥರ ಫೀಲ್ ಆಗ್ತಾಯಿತ್ತು. ಏನೂ ಕ್ಲೀನ್ ಆಗಿಲ್ಲ, ಅರ್ಧಂಬರ್ಧ ಕೆಲಸ ಮಾಡ್ತಾ ಇದ್ದೀನಿ ಇನ್ನು ನಾನು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಇವಾಗೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ಮನೆಯೆಲ್ಲ ಮನಸ್ಸು ನಿರಾಳ ಅಂತ ಅನಿಸುತ್ತೆ, ಏನೋ ಒಂಥರ ಖುಷಿ ಹ್ಯಾಪಿ ಒಟ್ಟಲ್ಲಿ ನಾನು. ಆದರೆ ನನಗೆ ಈ ಲೈಟಲ್ಲಿ ಇದ್ದರೆ ಏನೋ ಒಂಥರ ಫೀಲ್ ಆಗುತ್ತೆ, ನನಗೆ ಈ ಲೈಟಲ್ಲೇ ಇರಬೇಕು ಸೂಪರ್ ಅನಿಸುತ್ತೆ ನನಗೆ ನೋಡಿ. ಇದು ಅಭ್ಯಾಸ ಆಗಿದೆ ಅಲ್ಲ ನನಗೆ, ಅದಕ್ಕೋಸ್ಕರ ನನಗೆ ಇದೇ ಕಂಫರ್ಟಬಲ್ ಅಂತ ಅನಿಸೋದು. ಸೊ ಬನ್ನಿ ಇವಾಗ ಅಡುಗೆಗೆ ಇಡ್ತೀನಿ ಪಟಪಟ ಅಂತ. ಟೈಮ್ ಇವಾಗ 7 ಗಂಟೆ ಆಯಿತು, ಹಸ್ಬೆಂಡ್ 6:30 ಬಂದುಬಿಟ್ಟಿದ್ದಾರೆ, ಇವತ್ತು ಬೇಗ ಬಂದುಬಿಟ್ಟಿದ್ದಾರೆ. ಸೊ ಯಾಕೆ ಅಂತ ಹೇಳ್ತೀನಿ, ಮತ್ತು ಸುಮಾರು ವ್ಯೂವರ್ಸ್ ಕೇಳ್ತಾ ಇದ್ರಿ ಯಾಕೆ ನಿಮ್ಮ ಹಸ್ಬೆಂಡ್ ಮಾತಿಗೆ ಬರ್ತಾ ಇಲ್ಲ, ಜಗಳನ ಜಗಳ ಆಡ್ಕೊಂಡಿದ್ದೀರಾ, ಕಾರಲ್ಲಿ ಕೂತಿರ್ಬೇಕಾದ್ರೂ ಕಾರಲ್ಲಿ ಕೂತಿರ್ಬೇಕಾದ್ರು ಸೈಲೆಂಟಾಗಿ ಕೂತಿರ್ತಾರೆ, ಯಾಕೆ ಅಣ್ಣ ಇವಾಗ ಮಾತಿಗೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ, ಯಾಕೆ ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಓಕೆನಾ, ವ್ಲಾಗ್ ಮಾಡ್ತಾ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಏನಕ್ಕೆ ಅನ್ನೋದನ್ನ ನಾನು ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಓಕೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ಈರುಳ್ಳಿ ಪ್ರೈಸ್ ತುಂಬಾ ಕಮ್ಮಿ ಇದೆ, ಟೊಮೆಟೊ ಪ್ರೈಸ್ ಅಷ್ಟೇ ತುಂಬಾ ಕಮ್ಮಿ ಇದೆ. ಸೊ ಇವತ್ತಿನ ಈ ರೆಸಿಪಿ ತೋರಿಸ್ತದ್ದು ನಾನು ಯಾವಾಗಲೇ ಹೇಳಿದಾಗೆ ಬ್ಯಾಚುಲರ್ಸ್ಗೆ ಅಂತಾನೆ ಹೇಳ್ಬೋದು, ಸಿಂಪಲ್ ಅಡುಗೆ. ಬ್ಯಾಚುಲರ್ಸ್ ಅಂತ ಅಲ್ಲ, ಚಿಕ್ಕ ಮಕ್ಕಳು ಅಂದರೆ ನಮ್ಮ ರಕ್ಷಿತ್ ಏಜಲ್ಲಿ ಒಂದು 11 ಇಯರ್ಸ್ 12 ಇಯರ್ಸ್ ಅಂತ ಮಕ್ಕಳು ಕೂಡ ಸ್ವಲ್ಪ ಕೇರ್ಫುಲ್ ನೀವೇ ಮಾಡ್ಬೋದು, ಅಪ್ಪ ಅಮ್ಮ ಇಲ್ದಾರೆ ಟೈಮ್ನಲ್ಲಿ
ನೀವೇ ಮಾಡ್ಬೋದು ಸಿಂಪಲ್ ಆಗಿ ನಾನು ಹೆಸರು ಬೇಳೆ ಒಂದು ಅರ್ಧ ಬೋಲಷ್ಟು ತೊಗರಿ ಬೇಳೆ ಒಂದು ಅರ್ಧ ಬೋಲಷ್ಟು ಕುಕ್ಕರ್ಗೆ ಹಾಕಿ ಫಸ್ಟ್ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಈರುಳ್ಳಿನ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಬಹುದು ಏನು ಪ್ರಾಬ್ಲಮ್ ಉದ್ದಕ್ಕೆ ದಪ್ಪ ದಪ್ಪಕ್ಕೆ ಕಟ್ ಮಾಡಬಹುದು ನೋಡಿ ಈ ರೀತಿ ಕಟ್ ಮಾಡಿದೀನಿ ನೀವು ನಾನು ದಪ್ಪ ದಪ್ಪ ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡಿದೀನಿ ನೀವು ಬೇಕಾದ್ರೆ ಇನ್ನು ಜಾಸ್ತಿ ಹಾಕಬಹುದು ಈರುಳ್ಳಿನ ಸೋ ಈರುಳ್ಳಿ ಪ್ರೈಸ್ ಕಮ್ಮಿ ಇರೋದ್ರಿಂದ ಇದು ಹೆಂಗೆ ಅಂದ್ರೆ ಈರುಳ್ಳಿ ಬೇಳೆ ಸಾಂಬಾರ್ ಅಂತಾನೇನೆ ಇನ್ನು ಜಾಸ್ತಿ ಈರುಳ್ಳಿ ಹಾಕಬಹುದು ಆದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ತಷ್ಟು ಸ್ವೀಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಎರಡು ಈರುಳ್ಳಿ ಸಾಕು ಅಂತಾರೆ ಯಾಕಂದ್ರೆ ನಮ್ಮನೆ ಸಾಂಬಾರು ಕೂಡ ಜಾಸ್ತಿ ಖರ್ಚಾಗಲ್ಲ ಅದಕ್ಕೆ ಸ್ವಲ್ಪನೇ ಸಾಂಬಾರ್ ಮಾಡ್ತಾ ಇರೋದ್ರಿಂದ ಎರಡು ಸಾಕು ಅಂತ ನೋಡಿ ಇಷ್ಟು ಬೇಳೆಗೆ ಇಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಇನ್ನೊಂದು ಈರುಳ್ಳಿ ಹಾಕ್ಬೋದು ಅನ್ಸುತ್ತೆ ನೋಡೋಣ ಲಾಸ್ಟಿಗೆ ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಆದ್ರೆ ಹಾಕ್ತೀನಿ ನೆಕ್ಸ್ಟ್ ನಾನು ಮೂರು ಟೊಮೊಟೊ ದಪ್ಪ ದಪ್ಪ ಟೊಮೊಟೊ ತಗೊಂಡಿದ್ದೀನಿ ಮೂರು ಟೊಮೊಟೊ ಉಳಿ ಟೊಮೊಟೊ ಇದು ಸೋ ಅದು ಸ್ವೀಟ್ ಬರೋದ್ರಿಂದ ಈರುಳ್ಳಿ ಜಾಸ್ತಿ ಹಾಕಿ ಸ್ವೀಟ್ ಬರೋದ್ರಿಂದ ಸಾಂಬಾರು ಸ್ವಲ್ಪ ಹೆಂಗಿರ್ಬೇಕಂದ್ರೆ ಉಳಿ ಉಪ್ಪು ಖಾರ ಈ ರೀತಿ ಜಾಸ್ತಿ ಇರೋ ತರ ಇರಬೇಕು ಈ ಸಾಂಬಾರು ಖಾರ ಜಾಸ್ತಿ ಇರಬೇಕು ಉಳಿನೂ ಜಾಸ್ತಿ ಇರಬೇಕು ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಸ್ವೀಟ್ ಸ್ವೀಟ್ ತರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನ ಜಾಗ ಮಾಡಿಟ್ಕೊಳ್ಳಿ ಟೊಮೊಟೊನು ಅಷ್ಟೇ ನಾನು ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ತಾ ಇದ್ದೀನಿ ಬೇಗ ಅದೇನು ಮತ್ತೆ ಯಾವುದೇ ತರಕಾರಿ ಎಲ್ಲ ಏನು ಹಾಕ್ತಾ ಇಲ್ಲ ನಾನು ಅದಕ್ಕೋಸ್ಕರ ಈ ರೀತಿ ದಪ್ಪ ದಪ್ಪಕ್ಕೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮೇನ್ ನೀವು ಸಾಂಬಾರ್ ಮಾಡೋದು ಮನೆಯಲ್ಲಿ ಸಾಂಬಾರ್ ಪೌಡರ್ ಚೆನ್ನಾಗಿದ್ದಷ್ಟು ಏನೇ ಸಾಂಬಾರ್ ಮಾಡಿದ್ರು ಚೆನ್ನಾಗಿ ಬರುತ್ತೆ ಅಂತ ಇವಾಗ ಏನೇನಾಯ್ತು ಬೇಳೆ ಆಯ್ತು ಮತ್ತೆ ಈರುಳ್ಳಿ ಆಯ್ತು ಟೊಮೊಟೊ ಆಯ್ತು ನೆಕ್ಸ್ಟ್ ಬಂದು ಸಾಂಬಾರ್ ಪೌಡರ್ ಮೇನ್ ಒಂದ ಈ ಚಿಕ್ಕ ಸ್ಪೂನ್ ಅಲ್ಲಿ ಒಂದು ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ ನೀರು ಹಾಕಬೇಕು ಇದಕ್ಕೆ ನೀರು ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತೀನಿ ನಾನು ಬೆಳ್ಳುಳ್ಳಿನ ನೀವು ಒಗ್ಗರಣೆಗೂ ಕೂಡ ಹಾಕ್ಬೋದು ಇಲ್ಲ ಅಂತಂದ್ರೆ ಇದಕ್ಕಾದ್ರೂ ಹಾಕ್ಬೋದು ಅಂದ್ರೆ ಮೊದಲೇ ಕುಕ್ಕರ್ ಅಲ್ಲಿ ವಿಜಿಲ್ ಹಾಕ್ಸ್ಲಿಕ್ಕೆ ಇಲ್ಲಾಂತಂದ್ರೆ ಒಗ್ಗರಣೆಗಾದ್ರೂ ಹಾಕ್ಬೋದು ಇಲ್ಲ ಅಂದ್ರೆ ಎರಡೂ ಸರಿ ಹಾಕ್ತೀನಿ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಆದ್ರಿಂದ ನೀವು ಬೆಳ್ಳುಳ್ಳಿ ಎಷ್ಟು ತಿಂತೀರೋ ಅಷ್ಟು ಒಳ್ಳೇದು ನಾನು ಹೇಳೋದು ನಿಮ್ಗೆ ಏನಾದ್ರು ಸಾಂಬಾರ್ ಪೌಡರ್ ಅದೆಲ್ಲ ಅಷ್ಟು ನಿಮ್ ಮನೆಯಲ್ಲಿ ಇರೋದು ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಎಂ ಟಿ ಆರ್ ಸಾಂಬಾರ್ ಪೌಡರ್ ಬರ್ತಲ್ಲ ಅದನ್ನು ಇದಕ್ಕೆ ಹಿಂಗೆ ಹಾಕಿ ಸೇಮ್ ಸಾಂಬಾರ್ ಮಾಡ್ಬೋದು ನಾನು ಇವಾಗ ನೋಡಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಈರುಳ್ಳಿ ಟೊಮೊಟೊ ಮತ್ತೆ ಕೊತ್ತಂಬರಿ ಬೇಳೆಕಾಳುಗಳು ಇಷ್ಟೇ ಫ್ರೆಂಡ್ಸ್ ಇವಾಗ ಇದನ್ನ ಇವಾಗ ವಿಜಿಲ್ ಹಾಕಿಸ್ತೀನಿ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಾದ್ರೂ ಹಾಕ್ಬೋದು ಇಲ್ಲ ಆಮೇಲಾದ್ರೂ ವಿಜಿಲ್ ತಗ್ದು ಒಗ್ಗರಣೆ ಕೊಡ್ತೀವಲ್ಲ ಅವಾಗ್ಲಾದ್ರೂ ಹಾಕ್ಬೋದು ನಿಮ್ ಇಷ್ಟ ಇವಾಗ ನಾನು ಇದನ್ನ ವಿಜಿಲ್ ಹೊಡ್ತೀನಿ ಒಂದ್ ಎರಡರಿಂದ ಮೂರು ವಿಜಿಲ್ ಹಾಕಿಸ್ತೀನಿ ಇವಾಗ ಇದನ್ನ ಇವಾಗ ಸಾಂಬಾರ್ ಇಟ್ಟಿದ್ದಾಯ್ತು ನೆಕ್ಸ್ಟ್ ಇವಾಗ ನಾನು ಬೆಂಡೆಕಾಯಿ ಕಟ್ ಮಾಡ್ಕೋಬೇಕು ಬೆಂಡೆಕಾಯಿ ತೊಳೆದು ಇಟ್ಟಿದ್ದೆ ಮಧ್ಯಾಹ್ನ ನೀರೆಲ್ಲ ಹಿಂಗಿದೆ ಇವಾಗ ಇದನ್ನ ಕಟ್ ಮಾಡಿ ಕಟ್ ಮಾಡಿ ಫಸ್ಟ್ ಫ್ರೈ ಮಾಡಬೇಕು ಏನಂದ್ರೆ ಒಂದ್ ಸ್ವಲ್ಪ ವ್ಯೂವರ್ಸ್ ಹೇಳ್ತಾ ಇದ್ರಿ ನೀವ್ ಯಾಕೆ ನಿಖಿತ ತೊಗರಿಬೇಳೆ ಮತ್ತೆ ಹೆಸರು ಬೇಳೆ ಎರಡು ಮಿಕ್ಸ್ ಮಾಡಿ ಹಾಕ್ತೀರಾ ಯಾಕೆ ಅಂತ ಕೇಳ್ತಾ ಇದ್ರಿ ಸೊ ತೊಗರಿಬೇಳೆ ಬಂದ್ಬಿಟ್ಟು ಎರಡೂ ಹಾಕಿದ್ರೆ ಟೇಸ್ಟ್ ಬರುತ್ತೆ ಒಂದು ಇನ್ನೊಂದು ತೊಗರಿಬೇಳೆ ಬಂದ್ಬಿಟ್ಟು ಗ್ಯಾಸ್ ಅಂತ ಹೇಳ್ತಾರೆ ಅಲ್ಲ ಸರ್ ಗ್ಯಾಸ್ ಆಗತ್ತೆ ನಮ್ಮ ಹೊಟ್ಟೆ ಒಳಗಡೆ ಅಂತ ಹೇಳ್ತಾರೆ ಹೆಸರು ಬೇಳೆ ಬಂದ್ಬಿಟ್ಟು ನಮ್ಗೆ ತಂಪು ಮಾಡುತ್ತೆ ಅಂದ್ರೆ ಬಾಡಿ ಏನಾದ್ರೂ ಹೀಟ್ ಆಗಿದ್ರೆ ಎಕ್ಸಸ್ ಆಫ್ ಹೀಟ್ ಆಗಿದ್ರೆ ತಂಪ್ ಮಾಡತ್ತೆ ಸೊ ಅವಾಗ ಏನಾಗುತ್ತೆ ಎರಡು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಹೆಸರು ಬೇಳೆ ಅರ್ಧ ತೊಗರಿ ಬೇಳೆ ಅರ್ಧ ಹಾಕೋದು ಸಾಮಾನ್ಯ ನಮ್ಗೆ ಬರೀ ತೊಗರಿ ಬೇಳೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಒಂಥರ ಗ್ಯಾಸ್ ಅಂತ ಹೇಳ್ತಾರೆ ನಮ್ಮ ಮನೆಯವ್ರು ನನಗೆ ಮಾಡ್ಬೇಡ ಅಂತಾರೆ ಅದಕ್ಕೋಸ್ಕರ ನಾನು ಈ ರೀತಿ ಬ್ಯಾಲೆನ್ಸಿಂಗ್ ಆಗಿ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಹಳೆ ವ್ಯೂವರ್ಸ್ಗೆಲ್ಲ ಹೇಳಿದ್ದೀನಿ ಇದನ್ನು ಆಲ್ಮೋಸ್ಟ್ ನಾನು ಅಡುಗೆ ಮಾಡುವಾಗಲೆಲ್ಲ ಹೇಳ್ತಾ ಇರ್ತೀನಿ ಸೊ ಇವಾಗ ಹೊಸ ವ್ಯೂವರ್ಸ್ ಗೊತ್ತಿರಲ್ಲ ಅದಕ್ಕೋಸ್ಕರ ಅವರಿಗೆ ಹೇಳ್ತಾ ಇರೋದು
ಸೊ ಹೀಗೆ ನೀವು ಬೇಕಿದ್ರೆ ಎರಡು ಹಾಕಿ ಟ್ರೈ ಮಾಡಿ ನೋಡಿ ಸಾಂಬಾರ್. ಅದೇ ತರ ಬೇರೆ ತರ ಟೇಸ್ಟ್ ಬರುತ್ತೆ ಸಾಂಬಾರು, ಮತ್ತೆ ಬರೀ ತೊಗರಿಬೇಳೆ ಹಾಕದೆ ಬೇರೆ ತರ ಬರುತ್ತೆ ಸಾಂಬಾರು. ಈ ರೀತಿ ಜೊತೆನಲ್ಲಿ ಈ ತಿಳಿ ಸಾಂಬಾರ್ ನಾನು ಮೂರು ತರ ಸಾಂಬಾರ್ ಮಾಡ್ತೀನಿ. ಒಂದು ಏನಂದ್ರೆ ಒಂದು ತಿಳಿ ಸಾರ್ ಅಂತ ಮಾಡ್ತೀನಿ, ಇನ್ನೊಂದು ಏನು ರಸಂ ಅಂತ ಮಾಡ್ತೀನಿ, ಇನ್ನೊಂದು ಇದರ ಬೇಳೆ ಸಾರು ಅಂತ ಮಾಡ್ತೀನಿ. ಸೊ ತಿಳಿ ಸಾರು ಅನ್ನೋದೇನಂದ್ರೆ ದಾಲ್ ಟೈಪ್ ಬರುತ್ತೆ. ಸೊ ಬೇಕು ಅಂದ್ರೆ ದಾಲೆ ಮಾಡ್ತೀನಿ, ಇಲ್ಲಾಂದ್ರೆ ಅದಕ್ಕೆ ಸ್ವಲ್ಪ ನೀರ್ ಹಾಕ್ತು ಅಂತ ಹೇಳಿದ್ರೆ ಅದೇನಾಗುತ್ತೆ ತಿಳಿ ಸಾರು ಆಗ್ಬಿಡುತ್ತೆ. ಓಕೆನಾ. ಇನ್ನೊಂದು ರಸಂ, ನಾರ್ಮಲ್ ಜೀರಿಗೆ ಮೆಣಸು ಕುಟ್ಟಿ ಪುಡಿ ಮಾಡಿಬಿಟ್ಟು ಬೇಳೆ ಟೊಮೊಟೊ ಬೇಯಿಸ್ಕೊಂಡು ಹುಣಸೆ ರಸ ಹಾಕಿ ಅದನ್ನ ಇನ್ನೊಂದು ಮಾಡ್ತೀನಿ. ಅದು ಏನು ತಿಳಿ ರಸಂ ಅದು. ಸೊ ಇದು ಬೇಳೆ ಸಾರು ಅಂತ ಹೇಳಿದ್ರೆ ಯಾವುದೇ ರೀತಿ ತರಕಾರಿ ಹಾಕಲ್ಲ, ನೀವು ತರಕಾರಿನೂ ಹಾಕ್ಬೋದು. ತರಕಾರಿ ಹಾಕಿದ್ರೆ ಸ್ವಲ್ಪ ಗಟ್ಟಿ ಅಂದ್ರೆ ಮೀಡಿಯಂ ಗಟ್ಟಿ ಮಾಡ್ತೀನಿ, ಆ ರೀತಿ ಮಾಡ್ತೀನಿ. ಇದು ಹೇಗೆ ಅಂದ್ರೆ ಫುಲ್ ತೆಳು ಮಾಡ್ತೀನಿ ನಾನು. ಬೇಳೆ ಸಾಂಬಾರ್ ಅಂದ್ರೆ ತೆಳುವಾಗಿರ್ಬೇಕು, ಅದ್ರ ಜೊತೆಗೆ ಬಿಸಿ ಅನ್ನ ಮುದ್ದೆಗೆಲ್ಲ ಅಷ್ಟು ಸೆಟ್ ಆಗಲ್ಲ, ಆದ್ರೆ ತೆಳುವಿರುತ್ತೆ. ಇದನ್ನೇ ಗಟ್ಟಿಗೆ ಮಾಡ್ತು ಅಂತ ಹೇಳಿದ್ರೆ ನೀವು ಸೊ ಮುದ್ದೆ ಜೊತೆ ತಿನ್ಬಹುದು, ಚಪಾತಿ ಜೊತೆಗೂ ತಿನ್ಬಹುದು. ಓಕೆ. ಆಮೇಲೆ ಏನಾದ್ರು ಕಾಂಬಿನೇಷನ್, ಇದಕ್ಕೆ ಪಲ್ಯ ಬೇಕೇ ಬೇಕಾಗುತ್ತೆ ಇದಕ್ಕೆ. ಇಲ್ಲಾಂತಂದ್ರೆ ಮೊಟ್ಟೆ ಏನಾದ್ರು ಬಾಯ್ಲ್ ಮಾಡ್ಬಿಟ್ಟು ನೀವು ಖಾರ ಹಚ್ಬಿಟ್ಟು ಅದು ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ತರ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ, ಇವಾಗ ಪ್ಲೇನ್ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ನಾನು, ಅದು ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಮತ್ತೆ ಹಪ್ಪಳ ಸಂಡಿಗೆ ಆ ರೀತಿನೂ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಅಂತೂ ಇನ್ನೂ ಯಮ್ಮಿ ಆಗಿರುತ್ತೆ ಸೈಡಲ್ಲಿ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ. ಸೊ ಈ ರೀತಿ ನಿಮ್ಗೆ ಯಾವ ರೀತಿ ಬೇಕು ಇಷ್ಟ ಆಗುತ್ತೆ ಆ ರೀತಿ ಮಾಡ್ಬೋದು. ನಾನು ಹೇಳಿದಂಗೆ ಬ್ಯಾಚುಲರ್ಸ್ ಅಂತಂದ್ರೆ ಪಡಮಟ ಅಂತ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಇದು ಈಸಿ ಬ್ಯಾಚುಲರ್ಸ್ಗೆ ಅಂತಾನೆ ಇವತ್ತಿನ ಈ ಸಾಂಬಾರ್ ಅಂತಾನೆ ಹೇಳ್ಬೋದು. ಏನು ಬೆಳೆ ತಿಳಿ ಬೆಳೆ ಸಾಂಬಾರ್. ಇವಾಗ ಬೆಂಡೆಕಾಯಿ ಪಲ್ಯಕ್ಕೆ ಬೆಂಡೆಕಾಯಿ ಕಟ್ ಮಾಡಿ ಪಟಪಟ ಅಂತ ಹುರಿದು ರೆಡಿ ಮಾಡ್ಕೊಡ್ತೀನಿ. ಬೆಂಡೆಕಾಯಿ ಕಟ್ ಮಾಡಿದಾಯ್ತು, ಅದನ್ನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ಏನಂದ್ರೆ ನಾನು ನಮ್ಮ ಮನೆಯಲ್ಲಿ ನಾವೇನು ಅಡಿಗೆ ಮಾಡ್ತಾ ಇದ್ದೀನಿ ಸ್ಪೆಷಲ್ ಆಗೆಲ್ಲ ಏನ್ ಮಾಡ್ತಾ ಇಲ್ಲ. ಸೊ ಡೈಲಿ ವ್ಲಾಗ್ಸ್ ಅಂತ ಹೇಳಿದ್ಮೇಲೆ ನಾನ್ ಮಾಡೋದ್ರಲ್ಲೇನೆ ಸ್ವಲ್ಪ ಜನಕ್ಕೆ ಇದೇ ತರ ಮಾಡೋದ್ ಗೊತ್ತಿರುತ್ತೆ, ಇಲ್ಲ ಅವ್ರು ಬೇರೆ ತರ ಮಾಡ್ತಾ ಇರುತ್ತೆ. ನಾನ್ ಹೇಗ್ ಮಾಡ್ತೀನಿ ಅನ್ನೋದನ್ನ ಜಸ್ಟ್ ಒಂದು ವ್ಲಾಗ್ ಅಲ್ಲಿ ಶೇರ್ ಮಾಡ್ತಾ ಇರೋದು ಅಷ್ಟೇ ಇರುತ್ತೆ. ಸ್ವಲ್ಪ ಮನೆಯಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಅದನ್ನ ಶೇರ್ ಮಾಡ್ತೀನಿ. ಮತ್ತೆ ಎಷ್ಟೋ ಜನರಿಗೆ ನಾವು ಒಬ್ರು ಮನೆ ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನ ನೋಡಿ ನೋಡಿ ಅವ್ರನ್ನು ನಾವು ಇದೇ ತರ ಮನೆ ಕ್ಲೀನ್ ಆಗಿ ಇಟ್ಕೋಬೇಕು ಅನ್ನೋ ತರ ಅನ್ಸುತ್ತೆ. ಸೊ ನಿಮಗ್ ಮಾತ್ರ ಅಲ್ಲ, ನನಗೂ ಕೂಡ ಅನ್ಸುತ್ತೆ. ಒಬ್ರು ಮನೆಗೆ ಹೋಗಿದ್ದೀನಿ ನಾನು, ಅವ್ರು ಎಷ್ಟು ನೀಟಾಗಿ ಮನೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಾನು ಇದೇ ತರ ಮನೆ ಇಟ್ಕೋಬೇಕಪ್ಪ ಅಂತ ಅನ್ಸುತ್ತೆ. ಸೊ ಅದೇ ರೀತಿ ನನಗೆ ಸುಮಾರು ವ್ಯೂವರ್ಸ್ ಹಂಗ ಅಂತ ಹೇಳಿದ್ದಾರೆ ನನಗೆ, ಅಕ್ಕ ನಿಮ್ಮ ಮನೆ ನೋಡಿ ನಮಗೂ ಇದೇ ರೀತಿ ಎಷ್ಟೋ ಕಲ್ತಿದ್ದೀವಿ ನಾವು, ನಿಮ್ಮ ಮನೆ ನೋಡಿ ನಾವು ಅದೇ ರೀತಿ ಮನೆ ಇಟ್ಕೊಬೇಕು ಅಂತ ಹೇಳ್ಕೊಂಡು ಎಷ್ಟೋ ನೀಟಾಗಿ ಇಟ್ಕೊಂಡಿದ್ದೀವಿ ಮನೆ ಆಗಿರ್ಬೋದು ದೇವ್ರ ಪೂಜೆ ಆಗಿರ್ಬೋದು ಎಲ್ಲಾದ್ರೂ ಅಂತ ಹೇಳ್ತಾ ಇರ್ತೀರಾ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಆ ರೀತಿ ಇರ್ಲಿ ಅನ್ನೋದೇ ನಮ್ಮ ಉದ್ದೇಶ, ಅದಕ್ಕೋಸ್ಕರನೇ ವಿಡಿಯೋ ಮಾಡೋದು. ಇದು ಅಷ್ಟೇ, ಎಷ್ಟೋ ಜನರಿಗೆ ಸಿಂಪಲ್ ಅಂತ ಅನ್ಸುತ್ತೆ, ಎಷ್ಟೋ ಜನರಿಗೆ ಈ ಸಿಂಪಲ್ ಅಡುಗೆನೂ ಕೂಡ ಗೊತ್ತಿರೋದಿಲ್ಲ ಅವ್ರಿಗೆ ಸಿಹಿ ಆಗ್ಲಿ ಅಂದ್ಬಿಟ್ಟು. ನಾನು ಮನೆಯಲ್ಲಿ ಏನ್ ಅಡುಗೆ ಮಾಡ್ತಾ ಇದ್ದೀನಿ ಅದನ್ನ ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ಆಗಿ ಅಂತಾನೆ ಏನಿಲ್ಲ, ಇದು ಸ್ಪೆಷಲ್ ಆಗಿ ಮಾಡೋಂಥವೆಲ್ಲ ಅಡುಗೆಗಳನ್ನ ಫಸ್ಟ್ಗೆ ಹೇಳ್ಬಿಡ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸ್ಪೆಷಲ್ ಅಡುಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ಗೆ ಹೇಳ್ಬಿಡ್ತೀನಿ ಆಯ್ತಾ. ಇವಾಗ ಇದು ಆಯ್ತು, ಒಂದು ಮೂರರಿಂದ ನಾಲ್ಕು ವಿಷಲ್ ಆಯ್ತು. ಇವಾಗ ಬೆಂಡೆಕಾಯಿ ನಾನು ಹುರಿತಾ ಇದ್ದೀನಿ. ಎಷ್ಟೋ ಇದೊಂದು ಟಿಪ್ಸ್ ಅಂತಾನೆ ಹೇಳ್ಬೋದು ನೋಡಿ, ಬೆಂಡೆಕಾಯಿ ಹುರಿತಾ ಇರುವಾಗ ಲೋಳೆ ಲೋಳೆ ತರ ಅಂಟ್ಕೊಂಡಂಗೆ ಬರುತ್ತೆ ಸಾಮಾನ್ಯವಾಗಿ. ಏನ್ ಮಾಡ್ಬೇಕು ಅದಕ್ಕೆ ಅಂತ ಹೇಳಿದ್ರೆ, ನೀವು ಇವಾಗ ಬೆಂಡೆಕಾಯಿನ ತೊಳೆದ ತಕ್ಷಣನೇ ಅದನ್ನ ಡ್ರೈ ಮಾಡಲ್ಲ ಇಲ್ಲ ಒಸಲ್ಲ, ಅದನ್ನ ಹಾಗೇನೆ ಕಟ್ ಮಾಡ್ಬಿಟ್ಟು ಹಾಕ್ದಾಗ ನೀರ್ ತರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಅಂಟ್ಕೊಂಡಂಗೆ ತರ ಅಂಟ್ಕೊಂಡಿರೋ ತರ
ಸೊ ಲೋಳೆ ಲೋಳೆ ತರ ಬರುತ್ತೆ ಆದಷ್ಟು ನೀವು ಅದನ್ನ ಈಗ ನೋಡಿ ನಾನು ಮಧ್ಯಾನ ತೊಳೆದಿದ್ದೆ ಬೆಂಡೆಕಾಯಿನ ಇವಾಗ ಕಟ್ ಮಾಡ್ಬಿಟ್ಟು ನಾನು ಈ ರೀತಿ ಉರಿತಾ ಇದೀನಿ ನೋಡಿ ಎಲ್ಲ ಅದು ಲೋಳೆ ಲೋಳೆ ತರ ಅಂಟ್ಕೊಂಡಲ್ಲ ಬೈ ಚಾನ್ಸ್ ನೀವು ಏನಾದರೂ ಈ ರೀತಿ ಏನಾದರೂ ಅಂಟ್ಕೊಂಡೈತೆ ಒಂದಕ್ಕೊಂದು ಬೆಂಡೆಕಾಯಿ ಸರಿ ಉರಿಯಕ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ನಿಂಬೆ ರಸನ ಹಿಂಡಿ ಆಮೇಲೆ ನೀವು ಉರಿಬಹುದು अर्ध स्पून हाकदीन आलि उल्दी मत तुम प्लेन टमोटो हाँ नानक स्वल्प सासवे स्वल्प जी अर्ध स्पून एण्णे हाकि कटमी फ्राई मिट्टु बेंडेकायी मत हाकि उपीन अर्ध स्पून बिरियानी मसाला पौडर अर्ध स्पून सांबार पौडर नेक्स्ट लिड क्लोज ಇಲ್ಲಿ ಯಾರು ಬಂದಿದ್ದಾರೆ ನೋಡಿ ನಮ್ಮ ಪಾಪ ಬಂದಿದೆ ಈರುಳ್ಳಿ ಒಂದು ಸ್ವಲ್ಪ ಮಿಕ್ಸ್ ತೆ ಅವನು ಎತ್ತಿಕೊಂಡು ಅಚ್ಚಲಿ ಬಣೇಕಪಲ್ಲೆ ಒಗ್ರಣೆ ಕೊಟ್ಟೆ ಅದಕ್ಕೆ ಫುಲ್ ಈರುಳ್ಳಿ ಹಾಕಕ ಆಗಲಿಲ್ಲ ಒಂದು ಸ್ವಲ್ಪ ಸಾಂಬಾರ್ ಒಗ್ರಣೆ ಕೊಡಕ್ಕೆ ಅಂತಾನೆ ಹಾಗೆ ಇಟ್ಟೆ ಅದನ್ನ ಕೂರಿಸಿರೋದಕ್ಕೆ ಅಮ್ಮಾ ಅದನ್ನ ಎತ್ತಿಕೊಂಡು ತಿಂತಾ ಇದಾನೆ ಈರುಳ್ಳಿನ ಅಮ್ಮಾ ಸಿಂಕಲ್ ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ನೆಕ್ಸ್ಟ್ ಇದು ಬೆಂಡೆಕಾಯಿ ಪಲ್ಯ ಹಾಕಬೇಕು ಅಂಡ್ ಸಾಂಬಾರ್ ಗೆ ಒಗ್ರಣೆ ಹಾಕಬೇಕು ಆ ಎತ್ತಿಕೊತೀನಿ ಎತ್ತಿಕೊತೀನಿ अद बेकु लाइट उरीता अदे अद बेकु इला बेकु अद शमा इतवी बाय बाय ना अड़े मोती बाय अदू बेकते जोतेनल इटकोलके नोडी ओके आक्चुअली एण्णेनल्ले कायी बेंडेकाय हागे बेयबेकु आद्रे नानु जास्ति एण्णे हाकिल्ल अदक्कोस्कर ओंदु स्वल्प नीरु हाक्ता इद्दीनि अष्टेने मत्ते नानु इदक्के इदु हाक्ता इल्ल टमोटो हाक्ता इल्ल मत्ते काय तुरि कोत्तंबरि एनु हाक्ता इल्ल नंगे ई रीति बेळे सांबार्गे ई रीति ड्रै ड्रै तर बेकु नंगे बेंडेकाय तिन्नलिक्के अदक्कोस्कर नानु टमोटो आगलि काय तुरि आगलि एनु हाक्ता इल्ल फ्रेंड्स इवग नान सांबार ओगरणे कोडक्के अर्ध स्पून सासे अर्ध स्पून जीरिगे आमेले स्वल्प करिबेवु सोप्पु हाकिदीनि नोडि इल्लि ई रीति बेळे बेंदिदे इवग इदक्के हाक्तीनि फ्रेंड्स नोडि इवग नीवु एनादरू नीरु हाक्लिल्ल अंत हेळिद्रे इदे रीति गट्टिगेने अंद्रे चपाति मुद्देगे यूस माड्बहुदु इल्ल अंतंद्रे नीरु हाक्बिट्टु ತಿಳಿ ಸಾರು ತರ ತಿಳಿಗೆ ಮಾಡಬಹುದು ಇವಾಗ ರುಚಿಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ನೋಡ್ಬಿಟ್ಟು ಸ್ವಲ್ಪ ಗಾರ್ನಿಶ್ಗೆ ಕರ್ಬೇವಿನ ಸೊಪ್ಪು ಸಾರಿ ಕರ್ಬೇವಿನ ಸೊಪ್ಪಲ್ಲ ಕೊತ್ತಂಬರಿ ಮತ್ತೆ ಕಾಯಿ ತುರಿ ಬೇಕಂದ್ರೆ ಕಾಯಿ ತುರಿ ಹಾಕಿದ್ರೆ ಸಾಂಬಾರ್ ರೆಡಿ ಆಕ್ಚುಲಿ ಮೊದಲೇ ಕುಕ್ಕರ್ ನಲ್ಲೇ ನೀರು ಹಾಕ್ಬಿಟ್ಟು ಬೇಯಿಸಿಟ್ಕೊಂಡು ಆಮೇಲೆ ಒಗ್ಗರಣೆ ಕೊಡಬೇಕು ನಾನು ಆಕ್ಚುಲಿ ಇಲ್ಲ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಇವಾಗ ನೀರು ಹಾಕ್ತೆ ನಾನು ಹಿಂಗ್ಮಾಡಬಾರ್ದು ಇಷ್ಟ ಓಕೆ ಏನ್ ಪ್ರಾಬ್ಲಮ್ ಇಲ್ಲ ಏನಾಗಲ್ಲ ಅದನ್ನು ಹಂಗ ಮಾಡಬಾರ್ದು ಸರಿನಾ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಸಾಂಬಾರ್ ರೆಡಿ ಆಗಿದೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದೆ ನೆಕ್ಸ್ಟ್ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಬೆಂಡೆಕಾಯಿ ಪಲ್ಯಾನು ಕೂಡ ರೆಡಿ ಆಯ್ತು ಕಂಪ್ಲೀಟ್ ಆಯ್ತು
ರೈಸ್ ಕಿಟ್ಟಿದೀನಿ ಮತ್ತೆ ಅನ್ನಕ್ಕೆ ಇಟ್ಟಿದೀನಿ ಮತ್ತೆ ಸಾಂಬಾರ್ ರೆಡಿ ಪಲ್ಯ ಕೂಡ ರೆಡಿ ಸೋ ಇದೆಲ್ಲ ಕ್ಲೀನ್ ಮಾಡಿದೀನಿ ಇವಾಗ ಒಂದು ಪಾತ್ರೆ ಇದೆ ನೋಡಿ ಆ ಪಾತ್ರೆನ ವಾಶ್ ಮಾಡ್ತೀನಿ ಸ್ವಲ್ಪ ನೀರು ಸ್ವಲ್ಪ ಮಾಡ್ಕೊಂಡೆ ಜಾಸ್ತಿ ಪಾತ್ರೆ ಮಾಡ್ಕೊಂಡಿಲ್ಲ ಇವತ್ತು ಅದಷ್ಟು ತೊಳೆದು ಹಾಕ್ಬಿಟ್ರೆ ಆಮೇಲೆ ಒಂದು ಸ್ವಲ್ಪ ಅಡಿಗೆ ಒಣೆ ಏನಿದೆ ಕಿಚನ್ ನೆಲ ಒರೆಸ್ಬಿಟ್ರೆ ಮುಗಿತ್ ಕಂಪ್ಲೀಟ್ ಆಮೇಲೆ ಆರಾಮಾಗಿ ಬಿಗ್ ಬಾಸ್ ನೋಡ್ಕೊಂಡು ಊಟ ಮಾಡಬೇಕು ನಾನು ಅವಾಗಲೇ ಹೇಳಿದಂಗೆ ಹಸ್ಬೆಂಡ್ ಏನಕ್ಕೆ ಬ್ಲಾಗ್ಸ್ ಅಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸೋ ನನಗೆ ಇದೇನು ಹೇಳಲೇಬೇಕು ಅಂತ ಇಲ್ಲ ಅವರು ಕಮೆಂಟ್ ಮಾಡಿದ್ರು ಅವರು ಕೇಳಿ ಕ್ವೆಶ್ಚನ್ ಓಕೆ ನನಗೆ ಅದು ಮತ್ತೆ ಅವರು ಕೇಳಿರೋ ಕ್ವೆಶ್ಚನ್ ಗೆ ಅದು ಬ್ಯಾಡ್ ಕಮೆಂಟ್ ಅಲ್ಲ ಅಂತ ಅಲ್ಲ ನಾನು ಇದನ್ನ ರಿಪ್ಲೈ ಮಾಡ್ತಾ ಇರೋದಲ್ಲ ಸೋ ನಾನು ರೆಗ್ಯುಲರ್ ನಾರ್ಮಲ್ ಆಗಿ ಹೇಳೋ ತರನೇ ಹೇಳ್ತಾ ಇರೋದು ಏನಂದ್ರೆ ಹಸ್ಬೆಂಡ್ ಬಂದು ಆಫೀಸ್ ಗೆ ಬೆಳಗ್ಗೆ 8:30 ಅಷ್ಟಕ್ಕೆ ಹೊರಟುಬಿಡ್ತಾರೆ ಮತ್ತೆ ಸಂಜೆ ಬರೋದು 8 ಗಂಟೆ ಆಗುತ್ತೆ ಅಲ್ಲಿಂದ ಬರೋಕ್ಕೆ ಟ್ರಾಫಿಕ್ ಅಲ್ಲಿ ಸ್ವಲ್ಪ ಟೈರ್ಡ್ ಆಗಿರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಅವರಿಗೆ ಬ್ಲಾಗ್ಸ್ ಅಲ್ಲೆಲ್ಲ ಬರ್ತಲ್ಲ ಮತ್ತೆ ನಾನು ಹೊರಗಡೆ ಬ್ಲಾಗ್ಸ್ ಜಾಸ್ತಿ ಮಾಡ್ತಾ ಇದೀನಿ ಮನೆಯಲ್ಲಿ ಕಿಚನ್ ಬ್ಲಾಗ್ಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಅಲ್ವಾ ಅದರಿಂದ ಅವರ ಮಾತಿಗೆ ಸಿಗ್ತಾ ಇಲ್ಲ ಅಷ್ಟೇನೇ ಬಿಟ್ರೆ ಯಾವದೇ ರೀತಿ ಜಗಳ ಆಗಲಿ ಯಾವತ್ತೂ ಗಂಡಂದಿನ ಎದ್ರಾಕೊಂಡು ಅಂದ್ರೆ ಜಗಳ ಮಾಡ್ಕೊಂಡು ಎದ್ರಾಕೊಂಡು ನಾವು ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗಲ್ಲ ಕಷ್ಟ ಸ್ವಲ್ಪ ಅವರು ಸಪೋರ್ಟ್ ಇದ್ರೆ ಮಾತ್ರ ನಾವು ನಮ್ಮ ಕೆಲಸದಲ್ಲಿನೆಲ್ಲ ಕೆಲಸದಲ್ಲೆಲ್ಲ ಆರಾಮಾಗಿ ಮಾಡಕಾಗೋದು ಆತರ ಎಲ್ಲ ಏನಿಲ್ಲ ಅವರ ಸಪೋರ್ಟ್ ಇರೋದಕ್ಕೆ ನಾನು ಇದೆಲ್ಲ ಮಾಡಕಾಗ್ತಾ ಇರೋ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಯಾವದೇ ರೀತಿ ಜಗಳ ಇಲ್ಲ ನಾನು ಅವರ ಮೇಲೆ ಜಗಳ ಮಾಡಬೇಕೇ ಹೊರತು ಅವರು ನನ್ನ ಮೇಲೆ ಅಂತ ಜಗಳ ಬಿಲ್ಕುಲ್ 100 ಅಲ್ಲಿ 99% ಸಾಧ್ಯನೇ ಇಲ್ಲ ನಾನೇ ಅವರ ಮೇಲೆ ಹೋಗ್ತೀನಿ ಜಗಳಕ್ಕೆ 90% ನಾನೇ ಅವರ ಮೇಲೆ ಜಗಳಕ್ಕೆ ಹೋಗೋದು ಅವರು ನನ್ನ ಮೇಲೆ ಬರಲ್ಲ ಜಗಳಕ್ಕೆ ಅದೇ ಕಾರಣಕ್ಕೆ ನಾನು ಜಗಳ ಆಡ್ಕೊಂಡಿಲ್ಲ ಓಕೆನಾ ಕ್ಲಿಯರ್ ಆಯ್ತಾ ಓಕೆ ಫ್ರೆಂಡ್ಸ್ ಇವತ್ತಿನ ಟ್ರೈ ಮಾಡಿ ಬ್ಯಾಚುಲರ್ಸ್ ಮತ್ತೆ ಇನ್ನು ಓದುತ್ತಾ ಇರೋ ಮಕ್ಕಳು ಕಾಲೇಜ್ ಮಕ್ಕಳು ಆಗಿರ್ಬೋದು ಮತ್ತೆ ಅಡಿಗೆನೇ ಮಾಡಕ್ ಬರಲ್ಲ ನಮಗೆ ಸ್ಕೂಲ್ ಮಕ್ಕಳು ಆಗಿರ್ಬೋದು ಹೈಸ್ಕೂಲ್ಗೆ ಹೋಗಿರ್ತಾರೆ ಮಕ್ಕಳು ನಮ್ಗೆ ಅಡಿಗೆನೇ ಮಾಡಕ್ ಬರಲ್ಲ ಅಂತ ಹೇಳೋರು ಯಾಕಂದ್ರೆ ನನ್ನ ಬ್ಲಾಗ್ಸ್ ಸ್ವಲ್ಪ ಚಿಕ್ಕ ಮಕ್ಕಳು ಜಾಸ್ತಿ ನೋಡ್ತಾ ಇದಾರೆ ಅಂತ ನನಗೆ ಗೊತ್ತಾಯ್ತು ಸ್ವಲ್ಪ ದಿನದಿಂದ ಆದ್ರಿಂದ ನಾನು ಈಸಿ ಸಾಂಬಾರ್ ಮಾಡೋದು ಹೇಳ್ಕೊಡ್ತಾ ಇದೀನಿ ಸರ ಇದಕ್ಕೆ ಬೇಕಾದ್ರೆ ನೀವು ಆಲೂಗಡ್ಡೆನೂ ಕೂಡ ಕಟ್ ಮಾಡಿ ಹಾಕೋಬಹುದು ಇಲ್ಲ ಅಂದ್ರೆ ನೀವು ತರಕಾರಿ ಕಟ್ ಮಾಡ್ಕೋಬಹುದು ಹೆಂಗಾದ್ರೂ ಮಾಡ್ಬೋದು ನಿಮ್ಮ ಇಷ್ಟ ಮೈನ್ ಏನಂದ್ರೆ ಸಾಂಬಾರ್ ಪೌಡರ್ ಚೆನ್ನಾಗಿರ್ಬೇಕು ಅಷ್ಟೇ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ನನ್ನ ಮನೆ ಹೇಗೆ ಕಾಣಿಸ್ತಾ ಇದೆ ಇವಾಗ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಓಕೆನಾ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್